ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಂಟನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ದೇಹದಿಂದ ಭಗವಂತನ ಅಪರೋಕ್ಷವನ್ನು ಪಡೆದು ಪ್ರಾರಬ್ಧ ಕರ್ಮವನ್ನು ತೀರಿಸಿಕೊಂಡ ಸಾಧಕರು ಈ ದೇಹವನ್ನು ಬಿಟ್ಟು ಹೊರ ಹೋಗುವ ಕ್ರಮವನ್ನು ತಿಳಿಸ್ತಾ ಇದ್ದಾನೆ. ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದೇಹದ ನಾಡಿಗಳಲ್ಲಿ ಸಂಚರಿಸುವ ಜೀವ ಅವನ ದ್ವಾರಗಳನ್ನು, ಸಂಚಾರ ಮಾಡುವ ನಾಡಿಯ ದ್ವಾರಗಳನ್ನು ಸ್ತಬ್ಧಗೊಳಿಸಿ ಬ್ರಹ್ಮನಾಡಿಯನ್ನು ಮಾತ್ರ ತೆರೆದಿಟ್ಟು ಅವನು ಮೂರ್ಧ್ನಿ ಆದಾಯ ಆತ್ಮನ ಪ್ರಾಣಂ, ಪ್ರಾಣಶಕ್ತಿಯನ್ನು ಭ್ರೂಮಧ್ಯದಲ್ಲಿ ನೆರೆಗೊಳಿಸಿ ಪರಮಾತ್ಮನ ಕಡೆಗೆ ಬ್ರಹ್ಮನಾಡಿಯಿಂದ ಅಂತಿಮ ಪ್ರಯಾಣವನ್ನು ಬೆಳೆಸ್ತಾನೆ ಅನ್ನೋ ವಿಷಯವನ್ನು ಹೇಳಿ, ಅದರ ಕೊನೆಯಲ್ಲಿ ಆತ ಮಾಡಬೇಕಾದ ಒಂದು ಮುಖ್ಯವಾದ ಕರ್ತವ್ಯವನ್ನು ಈ ಶ್ಲೋಕದಲ್ಲಿ, 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. 13ನೆಯ ಶ್ಲೋಕ: ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಪದವಿಭಾಗ: ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ದೇಹದಿಂದ ಹೊರ ಹೋಗುವ ಮುಂಚೆ ಪ್ರಣವೋಚ್ಚಾರಣೆಯನ್ನು ಮಾಡಬೇಕು. ಏಕಾಕ್ಷರಂ ಓಮಿತಿ ಬ್ರಹ್ಮ ವ್ಯಾಹರನ್. ಓಂ ಎಂಬ ಓಂಕಾರಕ್ಕೆ ಬ್ರಹ್ಮ ಅಂತ ಹೆಸರಿದೆ, ಅದು ಬ್ರಹ್ಮ. ಭಗವಂತನ ಗುಹ್ಯ ನಾಮಗಳಲ್ಲಿ ಒಂದು ಪ್ರಾಣಾಮ, ಅಂದರೆ ಪರಮಾತ್ಮನ ಪೂರ್ಣ ಸ್ವರೂಪವನ್ನು ಹೇಳುವ ಸಾಮರ್ಥ್ಯ, ಶಕ್ತಿ ಆ ಓಂಕಾರಕ್ಕೆ ಇದೆ. ಅದು ಏಕಾಕ್ಷರ, ಸಮಷ್ಟಿಯಾಗಿ ಅದು ಒಂದು. ಅದನ್ನು ಬಿಡಿಸಿದರೆ ಆ ಉ ಮ ಅಕ್ಷರ ತ್ರಯ. ಏಕಾಕ್ಷರಂ ಓಮಿತಿ ಬ್ರಹ್ಮ ವ್ಯಾಹರನ್. ಏಕಾಕ್ಷರ ಅಂತ ಬ್ರಹ್ಮನಿಗೆ ಕರೆದಿದ್ದಾರೆ. ಬ್ರಹ್ಮನು ಏಕಾಕ್ಷರ ಅಂದರೆ ಅಕ್ಷರವು ಬ್ರಹ್ಮವೂ ಒಂದೇ ಅಲ್ಲ. ಅಕ್ಷರ ಅಂದರೆ ವರ್ಣಗಳು, ವರ್ಣಮಾಲೆ ಬೇರೆ, ಬ್ರಹ್ಮ ಬೇರೆ. ಆದರೆ ಓಂ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾದವನು, ಅದು ಬ್ರಹ್ಮನ ಹೆಸರು. ಆ ಹೆಸರಿನಿಂದ ಕರೆಯಲ್ಪಡುವವನು ಬ್ರಹ್ಮನಾದ್ದರಿಂದ ಓಂ ಎಂಬ ಅಕ್ಷರವೇ ಬ್ರಹ್ಮ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಇದು ಶಾಸ್ತ್ರೀಯವಾದ ಕ್ರಮ. ಓಂಕಾರದಿಂದ ವಾಚ್ಯನಾದವನು, ಹೇಳಲ್ಪಟ್ಟವನು ಬ್ರಹ್ಮ ಎನ್ನುವ ಅರ್ಥದಲ್ಲಿ ಓಂಕಾರವೇ ಬ್ರಹ್ಮ ಅಂತ ಹೇಳುವುದು ಶಾಸ್ತ್ರದ ರೂಢಿ. ಆದ್ದರಿಂದ ಏಕಾಕ್ಷರಂ, ಒಂದೇ ಅಕ್ಷರ ರೂಪವಾದ ಓಂ ಇತಿ, ಓಂ ಎಂಬ ಓಂಕಾರದಿಂದ ಪ್ರತಿಪಾದ್ಯನಾದ ಬ್ರಹ್ಮ ಪರಮಾತ್ಮನನ್ನು ವ್ಯಾಹರನ್ ಹೇಳ್ತಾ, ವ್ಯಾಹರಣ ಅಂದರೆ ಉಚ್ಚಾರಣೆ ಮಾಡೋದು, ಓಂ ಉಚ್ಚಾರಣೆ ಮಾಡಬೇಕು. ಅವನು ಉಚ್ಚಾರಣೆ ಮಾಡುವಾಗ ಬರೀ ಬಾಯಿಯಲ್ಲಿ ಶಬ್ದ ಅಷ್ಟೇ ಅಲ್ಲ, ಮಾಂ ಅನುಸ್ಮರನ್ ವ್ಯಾಹರನ್, ನನ್ನನ್ನು ಧ್ಯಾನ ಮಾಡ್ತಾ
ಓಂತ ಉಚ್ಚಾರಣೆ ಮಾಡಬೇಕು. ಅಲ್ಲಿಗೆ ಭಗವಂತನನ್ನು ಧ್ಯಾನಿಸುತ್ತಾ ಓಂ ಎಂಬುದಾಗಿ ಬ್ರಹ್ಮನನ್ನು ಕರೆದು ಯಹ ದೇಹಂ ತ್ಯಜನ್ ಪ್ರಯಾತಿ, ಯಾರು ಈ ಚರಮ ದೇಹವನ್ನು ಬಿಟ್ಟು ಪ್ರಯಾತಿ ಮೇಲಕ್ಕೆ ಹೋಗುವನೋ ಸಹ ಪರಮಾಂ ಗತಿಂ ಯಾತಿ, ಅವನು ಪರಮಗತಿಯನ್ನು, ಪರಮಗತಿ ಅಂದರೆ ಪರಮಪ್ರಾಪ್ಯ, ಪರಮಾತ್ಮನನ್ನು ಯಾತಿ ಹೊಂದುತ್ತಾನೆ. ಮತ್ತೆ ಹಿಂದಕ್ಕೆ ಬರದ ಭಗವಂತನ ಸ್ಥಾನಕ್ಕೆ ಆತ ಹೋಗ್ತಾನೆ, ಪರಮಗತಿಯನ್ನು ಹೊಂದುತ್ತಾನೆ. ಹೀಗೆ ಆತ ಬ್ರಹ್ಮನಾಡಿಯಿಂದ ಮೇಲಕ್ಕೆ ಬಂದು ಭ್ರೂಮಧ್ಯದಲ್ಲಿ ನಿಂತು ಓಂತ ಉಚ್ಚಾರಣೆ ಮಾಡ್ತಾ ಭಗವದ್ ಧ್ಯಾನವನ್ನು ಮಾಡಿ ಮೂರ್ಧ್ನಿ ತಲೆಯ ಬ್ರಹ್ಮನಾಡಿಯಿಂದ ಹೊರಹೋಗಬೇಕು. ಆವಾಗ ಯಾತಿ ಪರಮಾಂ ಗತಿಂ, ಆಗ ಪರಮಗತಿಯನ್ನು, ಪರಮಾತ್ಮನನ್ನು ಆತ ಸಮೀಪಿಸ್ತಾನೆ, ಅವನ ಬಳಿಗೆ ಹೋಗ್ತಾನೆ. ಮತ್ತೊಮ್ಮೆ ಶ್ಲೋಕ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಮುಂದಿನ ಶ್ಲೋಕ ಕೊನೆಯಲ್ಲಿ ಪರಮಾತ್ಮನ ಚಿಂತನೆ ಬರಬೇಕಾದರೆ ಅವನು ನಿರಂತರ ಭಗವದ್ ಧ್ಯಾನದಲ್ಲಿ ತೊಡಗಿದ್ರೆ ಮಾತ್ರ ಸಾಧ್ಯ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಪದವಿಭಾಗ ಅನನ್ಯಚೇತಾ ಸತತಂ ಯಃ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನನ್ನನ್ನು ಜೀವನವಿಡೀ ಸ್ಮರಿಸಿದವನಿಗೆ ಅಂತ್ಯಕಾಲದಲ್ಲಿ ಈ ಸ್ಮರಣೆಯ ಭಾಗ್ಯವನ್ನು ನಾನು ಕೊಡ್ತೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಅನನ್ಯಚೇತಾ, ಜೀವನ ಇಡೀ ಭಗವಂತನನ್ನು ಸ್ಮರಿಸೋದಂದರೆ ಹೇಗೆ? ಸಾಯಂಕಾಲದಲ್ಲಿ ನಾವು ದೇವರ ಮುಂದೆ ದೇವರ ನಾಮ ಹೇಳುತ್ತಾ ಕೂತಿರ್ತೇವೆ. ಬಾಯಲ್ಲಿ ದೇವರ ನಾಮ ಇರುತ್ತದೆ, ಮನಸ್ಸು ಊರೆಲ್ಲ ಓಡಾಡ್ತಿರಬಹುದು. ಹಾಗಲ್ಲ, ಅನ್ಯಚೇತಾಹ ಅಂದರೆ ಬೇರೆ ಕಡೆ ಮನಸ್ಸು, ಅನನ್ಯಚೇತಾಹ ಅಂದರೆ ಬೇರೆ ಕಡೆ ಮನಸ್ಸು ಇಲ್ಲದವನಾಗಿ, ಅಂದರೆ ಮನಸ್ಸನ್ನು ಭಗವಂತನಲ್ಲೇ ಕೇಂದ್ರೀಕರಿಸಿದವನಾಗಿ. ಅನನ್ಯಚೇತಾಹ ಯಹ, ಯಾರು ಸತತಂ, ಯಾವುದೋ ದಿನಕ್ಕೆ ಒಂದು ಹೊತ್ತು ಅಂತಲ್ಲ, ಸತತಂ ನಿರಂತರವಾಗಿ, ನಿತ್ಯಶಃ ಪ್ರತಿದಿನವೂ, ನಿತ್ಯಶಃ ಅನ್ನೋದಕ್ಕೆ ದಿನ ಬಿಡದೆ ಅಂತರ್ಥ, ಸತತಂ ಅಂದರೆ ದಿನದಲ್ಲಿ ನಿರಂತರವಾಗಿ ಅಂತರ್ಥ. ಬೆಳಿಗ್ಗೆ ಒಂದಿಷ್ಟು ಹೊತ್ತು, ಸಾಯಂಕಾಲ ಒಂದಿಷ್ಟು ಹೊತ್ತು, ಹೀಗೆ ಭಗವಂತನ ಧ್ಯಾನಕ್ಕೆ ಒಂದು ಸಮಯವನ್ನು ನಿಗದಿಪಡಿಸದೆ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಸ್ಮರಣೆಯನ್ನು ಸತತವಾಗಿ ಮಾಡ್ತಾ, ನಿತ್ಯಶಃ ಪ್ರತಿದಿನವೂ, ಯಹ ಯಾರು ಮಾಂ ಸ್ಮರತಿ ನನ್ನನ್ನು ಧ್ಯಾನಿಸ್ತಾನೋ ತಸ್ಯ ಅಂಥವನಿಗೆ ಅಹಂ ನಾನು ಪಾರ್ಥ ಸುಲಭ, ಅಂಥವನಿಗೆ ನಾನು ಸುಲಭ ಸಾಧ್ಯ, ಅಂಥವನಿಗೆ ನಾನು ಅಂತ್ಯಕಾಲದಲ್ಲಿ ಸ್ಮರಣೆಗೆ ಬಂದು ನನ್ನ ಪ್ರಾಪ್ತಿ ಅವನಿಗೆ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಅವನು ಎಂಥವನಾಗಿರಬೇಕು? ಎಲ್ಲರೂ ಅಲ್ಲ, ನಿತ್ಯಯುಕ್ತಸ್ಯ ಯೋಗಿನಃ. ಯುಕ್ತ ಅಂದರೆ ಈ ಶಬ್ದವನ್ನು
ಅಲ್ಲಿಂದ ಕೇಳ್ಕೊಂಬರ್ತಾ ಇದ್ದೇವೆ ನಾವು. ಯೋಗ ಉಳ್ಳವನು ನಿತ್ಯ ಯುಕ್ತ ಅಂದರೆ ಸತತ ಭಗವದ್ ಧ್ಯಾನ ಪರನಾದ ಸಾಧಕ. ಇಂತಹ ಯೋಗಿನ ಸಾಧಕನಿಗೆ ಸತತ ಧ್ಯಾನಪರನಾದ ಯೋಗಿನ ಸಾಧಕನಿಗೆ ಅಹಂ ನಾನು ಸುಲಭ, ಕಷ್ಟ ಇಲ್ಲದೆ ಹೊಂದೋದಕ್ಕೆ ಸಾಧ್ಯನಾಗ್ತೇನೆ. ಹೀಗೆ ಸತತ ಜೀವಮಾನದಲ್ಲಿ ಒಂದು ದಿನವೂ ಬಿಡದೆ ಪ್ರತಿ ಕ್ಷಣದಲ್ಲೂ ಭಗವಂತನ ಧ್ಯಾನದಲ್ಲಿ ಆಸಕ್ತನಾದವನಿಗೆ ಅಂತ್ಯಕಾಲದಲ್ಲಿ ಈ ಸ್ಮರಣೆ ಬರ್ತದೆ, ಅದರಿಂದ ನನ್ನ ಪ್ರಾಪ್ತಿ ಸುಲಭವಾಗ್ತದೆ ಅನ್ನೋದು ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳಿದ ಒಟ್ಟಿನ ಅಭಿಪ್ರಾಯ. ಮತ್ತೊಮ್ಮೆ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಮುಂದಿನ ಶ್ಲೋಕ ಭಗವಂತನನ್ನು ಹೊಂದಿದರೆ ಮತ್ತೆ ತಿರುಗಿ ಬರುವ ಸಂದರ್ಭ ಇದೆಯೋ? ಉಳಿದ ಲೋಕಗಳಿಗೆ ಹೋಗೋದು, ಭಗವಂತನ ಬಳಿ ಹೋಗೋದು, ಇವೆರಡರಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನು 15ನೇ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಪದವಿಭಾಗ ಮಾಂ ಉಪೇತ್ಯ ಪುನಃ ಜನ್ಮ ದುಃಖಾಲಯಂ ಅಶಾಶ್ವತಂ ನ ಆಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಹೀಗೆ ಯೋಗ ವಿಧಾನದಲ್ಲಿ ದೇಹತ್ಯಾಗವನ್ನು ಮಾಡಿ ನನ್ನ ಬಳಿಗೆ ಬಂದವನು, ಮಾಂ ಉಪೇತ್ಯ ನನ್ನ ಬಳಿಗೆ ಬಂದವನು, ಪರಮಾಂ ಸಂಸಿದ್ಧಿಂ ಗತಾಃ, ಶ್ರೇಷ್ಠವಾದ ಜೀವನದ ಸಿದ್ಧಿಯನ್ನು ಹೊಂದಿದವರು ಜ್ಞಾನಿಗಳು, ಅವರು ಮಹಾತ್ಮನಃ ಪುನರ್ಜನ್ಮ ನಾಪ್ನುವಂತಿ. ಶ್ರೇಷ್ಠವಾದ ಸಿದ್ಧಿಯನ್ನು ಪಡೆದ ಪರಮಾಂ ಗತಿಂ ಸಂಸಿದ್ಧಿಂ ಪ್ರಾಪ್ತಾಃ ಗತಾಃ ಮಹಾತ್ಮನಃ, ಮಹಾತ್ಮರು ಪುನರ್ಜನ್ಮ ನಾಪ್ನುವಂತಿ, ಮತ್ತೆ ಜನ್ಮವನ್ನು ತಾಳೋದಿಲ್ಲ. ಆ ಜನ್ಮ ಎಂಥದ್ದು? ದುಃಖಾಲಯಂ ಅಶಾಶ್ವತಂ, ದುಃಖ ಆಲಯ ದುಃಖದ ಮನೆ, ಆಲಯ ಅಂದರೆ ಮನೆ, ದುಃಖದ ಮನೆಯಾದ ಅಶಾಶ್ವತಂ ಸ್ಥಿರವಲ್ಲದ ಜನ್ಮ ನ ಆಪ್ನುವಂತಿ. ಪರಮಾತ್ಮನ ಬಳಿ ಹೋದವರಿಗೆ ಪುನರ್ಜನ್ಮ ಇಲ್ಲ. ಬೇರೆ ದೇವತೆಗಳಿಗೆ ಸ್ವರ್ಗಾದಿ ಲೋಕಗಳಿಗೆ ಹೋದರೆ ಮತ್ತೆ ಜನ್ಮ ಇದೆ, ಇರಲಿ ಇರಲಿ ಅಂದರೆ ಅದು ದುಃಖಾಲಯ, ದುಃಖದಿಂದ ತುಂಬಿರ್ತದೆ. ಅಷ್ಟೇ ಅಲ್ಲ, ಒಂದೇ ಜನ್ಮ ಅಲ್ಲ, ಒಂದು ಜನ್ಮ ಹೋಗ್ತದೆ ಆ ದೇಹ, ಮತ್ತೊಂದು ಜನ್ಮ ಬರ್ತದೆ. ಹೀಗೆ ಅದು ಅಶಾಶ್ವತ ಸ್ಥಿರವಲ್ಲದ ಜನ್ಮ. ಆದರೆ ನನ್ನ ಮನೆಗೆ ಬಂದರೆ ಈ ದುಃಖಕ್ಕೆ ಆಸ್ಪದವಾದ ಜನ್ಮದಿಂದ ಜನ್ಮ ಎಂಬ ಪುನರ್ಜನ್ಮ ಮತ್ತೆ ಇಲ್ಲ. ಅಂತಹ ಮಹಾತ್ಮರು ನನ್ನ ಬಳಿಗೆ ಬಂದು ಪುನರ್ಜನ್ಮದ ದೌರ್ಭಾಗ್ಯವನ್ನು ದುಃಖವನ್ನು ಕಳೆದುಕೊಳ್ತಾರೆ. ಇದು ದೇವರನ್ನು ಧ್ಯಾನ ಮಾಡೋದಕ್ಕೂ ಉಳಿದ ದೇವತೆಗಳನ್ನು ಧ್ಯಾನ ಮಾಡೋದಕ್ಕೂ ಇರುವ ವ್ಯತ್ಯಾಸ. ಉಳಿದ ದೇವತೆಗಳ ಅನುಗ್ರಹ ಪಡೆದರೂ ಅವರು ಪೂರ್ಣ ತೃಪ್ತರಾಗುವುದು ಪರಮಾತ್ಮನ ಆರಾಧನೆ ಇದ್ದಾಗ ಮಾತ್ರ.
ಉಳಿದ ದೇವತೆಗಳ ಜೊತೆಯಲ್ಲಿ ಪರಮಾತ್ಮನನ್ನೇ ನಿರಂತರ ಧ್ಯಾನಿಸಿದರೆ ಆವಾಗ ಈ ಶಾಶ್ವತವಾದ ಪುನರ್ಜನ್ಮರಹಿತವಾದ ಸ್ಥಿತಿಗೆ ನಾವು ತಲುಪಬಹುದು ಅನ್ನುತ್ತಿದ್ದಾನೆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ. ಮತ್ತೊಮ್ಮೆ ಶ್ಲೋಕ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಮುಂದಿನ ಶ್ಲೋಕ, ಪರಮಾತ್ಮನ ಲೋಕಕ್ಕೆ ಹೋದರೆ, ಬಳಿಗೆ ಹೋದರೆ ಮತ್ತೆ ಜನ್ಮ ಇಲ್ಲ, ಎಲ್ಲಿ ಹೋದರೆ ಇದೆ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಬ್ರಹ್ಮ ಭವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಆ ಬ್ರಹ್ಮ ಭವನ ಅಥವಾ ಭುವನ, ಎರಡೂ ಪಾಠಗಳು ಸರಿನೇ. ಆ ಬ್ರಹ್ಮ ಭುವನಾತ್ ಲೋಕಾಃ ಪುನರಾವರ್ತಿನಃ, ಅರ್ಜುನ ಮಾಂ ಉಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಎಲ್ಲಿವರೆಗೆ ಹೋದಾಗ ಮತ್ತೆ ತಿರುಗಿ ಬರ್ತಾನೆ, ಯಾವ ಲೋಕವನ್ನು ದಾಟಿದ ಮೇಲೆ ಮತ್ತೆ ತಿರುಗಿ ಬರೋದಿಲ್ಲ ಅನ್ನುವ ವ್ಯವಸ್ಥೆಯನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. 14 ಲೋಕಗಳಿದೆ. ನಮ್ಮ ಭೂಮಿಗಿಂತ ಕೆಳಗಿನ ಲೋಕಗಳು 7, ಮೇಲಿನ ಲೋಕಗಳು 7, ಭೂಮಿಯನ್ನು ಸೇರಿಸಿ ಕೆಳಗಿನ ಲೋಕಗಳು. ಭೂಮಿಯ ಮೇಲೆ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ ಇಷ್ಟು ಲೋಕಗಳಿವೆ. ಈ ಭೂಮಿಯ ಭೂಗೋಳದ ಉತ್ತರದ ತುದಿಯಲ್ಲಿ, ಅದು ಭೂಮಿಯ ಕೊನೆ ಉತ್ತರ ಭಾಗ, ಉತ್ತರದ ತುದಿಯಲ್ಲಿರುವ ಎತ್ತರದ ಪರ್ವತ, ಅದಕ್ಕೆ ಮೇರು ಪರ್ವತ ಅಂತ ಹೆಸರು. ಆ ಮೇರು ಪರ್ವತದ ಮೇಲ್ಭಾಗದಲ್ಲಿ ಚತುರ್ಮುಖ ಬ್ರಹ್ಮದೇವರ ಒಂದು ಭವನ, ಮನೆ ಇದೆ. ದೇವತೆಗಳೆಲ್ಲ ಲೋಕಕ್ಕೆ ಅಥವಾ ತಮಗೆ ತೊಂದರೆಯಾದಾಗ ಬ್ರಹ್ಮದೇವರನ್ನು ಕರೆಯೋದು ಈ ಜಾಗಕ್ಕೆ. ಅಲ್ಲಿ ಎಲ್ಲ ದೇವತೆಗಳು ಬ್ರಹ್ಮದೇವರ ಜೊತೆ ಸೇರಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಭೂಮಿಗೆ ಸಂಬಂಧಪಟ್ಟ ಬ್ರಹ್ಮದೇವರ ಭವನ. ಆ ಬ್ರಹ್ಮ ಭವನಾತ್, ಭೂಮಿಗೆ ಸಂಬಂಧಪಟ್ಟ ಈ ಬ್ರಹ್ಮ ಸದನಕ್ಕಿಂತ ಲೋಕಾಹ, ಅದರಿಂದ ಆರಂಭಿಸಿ ಕೆಳಗಿನ ಲೋಕಗಳು, ಇನ್ನು ಭೂಮಿಯ ಸಂಪರ್ಕವೇ ಇಲ್ಲದ ಲೋಕ ಅಂದರೆ 7 ಲೋಕಗಳಲ್ಲಿ ಒಂದು ಲೋಕ ಜನಲೋಕ. ಆ ಜನಲೋಕಕ್ಕಿಂತ ಕೆಳಗಿನ ಲೋಕಗಳು, ಅಲ್ಲಿಗೆ ಭೂಮಿಗೆ ಸಂಬಂಧಪಟ್ಟ ಬ್ರಹ್ಮ ಸದನವೆನಿಸಿದ ಬ್ರಹ್ಮ ಭವನ, ಅದಕ್ಕಿಂತ ಕೆಳಗಿನ ಅಥವಾ ಜನಲೋಕಕ್ಕಿಂತ ಕೆಳಗಿನ ಲೋಕಾಹ, ಎಲ್ಲ ಲೋಕಗಳು ಕೂಡ ಭುವಃ ಸುವಃ ಮಹಃ, ಈ ಲೋಕಗಳೆಲ್ಲವೂ ಕೂಡ ಪುನರಾವರ್ತಿನಃ, ಮತ್ತೆ ಆವರ್ತನೆಗೆ ಕಾರಣವಾಗ್ತದೆ. ಆ ಲೋಕಗಳಿಗೆ ಹೋದರೆ ಮತ್ತೆ ತಿರುಗಿ ಭೂಲೋಕಕ್ಕೋ ಇತರ ಲೋಕಗಳಿಗೋ ಹೋಗ್ಬೋದು, ಅಲ್ಲಿ ಸಾಧನೆ ಮಾಡಿ ಮತ್ತೆ ಉನ್ನತ ಲೋಕಗಳಿಗೋ ನರಕಕ್ಕೋ ಹೋಗುವ ಸಂದರ್ಭ ಇರ್ತದೆ. ಆದ್ದರಿಂದ ಮೇರು ಲೋಕದ ಬ್ರಹ್ಮಸದನಕ್ಕಿಂತ ಕೆಳಗಿನ ಲೋಕಗಳಲ್ಲಿ ಅಂದರೆ ಸ್ವರ್ಗಾದಿ ಲೋಕಗಳಲ್ಲಿ ನೀವು ಸಾಧನೆ ಮಾಡಿ ಹೋದರೆ ಪುನರಾವರ್ತಿನ, ಮತ್ತೆ ಆವರ್ತನೆ ಇದೆ. ಈ ಜನ್ಮ ಮೃತ್ಯು, ಜನ್ಮ ಮರಣಗಳ ಆವೃತ್ತಿ ಮತ್ತೆ ಇದೆ. ಪುನರಾವರ್ತಿನ ಅರ್ಜುನ, ಆ ಬ್ರಹ್ಮ ಭವನಾತ್ ಮೇರುವಿನಲ್ಲಿರುವ ಬ್ರಹ್ಮ ಸದನಕ್ಕಿಂತ, ಇಲ್ಲಿ ತಪ್ಪರ್ಥವನ್ನು ಮಾಡಿಕೊಳ್ಬಾರ್ದು. ಬ್ರಹ್ಮದೇವರ ಲೋಕ ಅಂದರೆ ಸತ್ಯಲೋಕ, ಸತ್ಯಲೋಕಕ್ಕೆ ಹೋದವರು ತಿರುಗಿ ಬರ್ತಾರೆ ಅನ್ನೋ ಅರ್ಥವನ್ನು ಮಾಡಬಾರದು. ಸತ್ಯಲೋಕದಲ್ಲಿದ್ದವರು
ಉದಾಹರಣೆಗೆ ಪ್ರಾಣದೇವರು ಅವರು ಅಲ್ಲಿದ್ದಾರೆ. ಅವರಿಗೆ ಒಂದು ಅಂಶದಿಂದ ಭೂಮಿಯಲ್ಲಿ ಅವತಾರ ಆಗಬಹುದು ಹೊರತು ಆ ಲೋಕದಿಂದ ಮೂಲಲೋ ರೂಪದಲ್ಲೇ ಅವರು ಇಲ್ಲದೇ ಇರುವ ಸ್ಥಿತಿ ಬರೋದಿಲ್ಲ. ಅದನ್ನು ಬ್ರಹ್ಮಭವನ ಅಂದರೆ ಸತ್ಯಲೋಕ ಅಂತ ಅರ್ಥ ಮಾಡಬಾರದು. ಈ ಮೇರು ಪರ್ವತದ ಮೇಲ್ಗಡೆ ಇರುವ ಬ್ರಹ್ಮಭವನ, ಆ ಬ್ರಹ್ಮಭವನಾತ್ ಅದನ್ನು ಅವಧಿ ಮಾಡಿಕೊಂಡು ಉಳಿದ ಲೋಕಗಳು, ಅದಕ್ಕಿಂತ ಕೆಳಗಿನ ಲೋಕಗಳು ಪುನರಾವರ್ತಿನ, ಮತ್ತೆ ತಿರುಗಿ ಬರೋದಕ್ಕೆ ಕಾರಣವಾದ ಲೋಕಗಳು, ಶಾಶ್ವತ ಅಲ್ಲ. ಆದರೆ ಮಾಮುಪೇತ್ಯತು ಅದರ ಮೇಲಿನ ಜನಾದಿ ಲೋಕಗಳಲ್ಲಿರುವ ನನ್ನನ್ನು ಹೊಂದಿದ್ರೆ, ಜನ ತಪ ಸತ್ಯಂ ಈ ಲೋಕಗಳಲ್ಲಿ ಪರಮಾತ್ಮರ ರೂಪಗಳಿವೆ, ಅಲ್ಲಿ ಪರಮಾತ್ಮನನ್ನು ಹೊಂದಿದ್ರೆ ಕೌಂತೆಯ ಅರ್ಜುನ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಜನ್ಮಕ್ಕೆ ಬರೋದಿಲ್ಲ. ಹೀಗೆ ಜನಾದಿ ಲೋಕಕ್ಕಿಂತ ಕೆಳಗಿನ ಲೋಕಗಳನ್ನು ಸಾಧನೆ ಮಾಡಿ ಹೋದ ಸಾಧಕರು ಪುನರ್ಜನ್ಮವನ್ನು ಪಡೀತಾರೆ, ಅದರ ಮೇಲಿನ ಲೋಕದಲ್ಲಿ ಹೋದ ಸಾಧಕರು ಪರಮಾತ್ಮನ ಬಳಿ ಸೇರಿ ಪುನರ್ಜನ್ಮದ ಬಾಧೆಗೆ ಈಡಾಗೋದಿಲ್ಲ ಅಂತ ಶ್ರೀಕೃಷ್ಣ, ಯಾರಿಗೆ ಪುನರ್ಜನ್ಮ ಇದೆ ಯಾರಿಗೆ ಇಲ್ಲ ಅನ್ನೋದನ್ನು ಆ ಲೋಕದ ಅವಧಿಯಲ್ಲಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತೊಮ್ಮೆ ಶ್ಲೋಕ. ಆ ಬ್ರಹ್ಮ ಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಶ್ರೀಕೃಷ್ಣ, ಉತ್ತಮ ಸಾಧಕರು ಹೋಗುವ ಲೋಕ, ಅವರಿಗೆ ಸಿಗುವ ಸ್ಥಿತಿ, ಉಳಿದವರಿಗೆ ಆ ಸ್ಥಿತಿ ಇಲ್ಲ ಅನ್ನೋದನ್ನು ನಿರೂಪಣೆ ಮಾಡಿ ನಾವು ಇಂತಹ ಶ್ರೇಷ್ಠ ಸಾಧಕರಾಗಬೇಕು ಅನ್ನೋ ಸೂಚನೆಯನ್ನು, ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾನೆ. ಮುಂದಿನ ಪರಮಾತ್ಮನ ಮಹತಿಯನ್ನು ಹೇಳ್ತಾರೆ, ಅದನ್ನು ಮುಂದೆ ನೋಡು. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ದಿನಕರ ರಾವ್ ಇವರು ವಹಿಸಿ ಸಹಕರಿಸಿದ್ದಾರೆ. ಶ್ರೀಕೃಷ್ಣ ಇವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಕರುಣಿಸಿರಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.